ನಮಸ್ಕಾರ ಇವತ್ತು ಫಾರಮ್ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮನೆ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಎರಡು ಸರಿ ತೊಳೆದು ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಬಾಣಲಿಗೆ ಏಳರಿಂದ ಎಂಟು ಖಾರದ ಮೆಣ್ಸಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಈಗ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದ್ದೀನಿ ಹಾಗೆಯೇ ಈಗ ಚಿಕ್ಕದ ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಇದ್ದೀನಿ ಇದಕ್ಕೇನೆ ಈಗ ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಏಳರಿಂದ ಎಂಟು ಕಾಳು ಮೆಣಸು ನಾಲ್ಕರಿಂದ ಐದು ಚಕ್ಕೆ ಪೀಸು ಹಾಗೆಯೇ ಐದರಿಂದ ಆರು ಲವಂಗ ಹಾಕ್ಕೊಂಡು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡ್ತೀನಿ ಹಾಗೆಯೇ ಈಗ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಓದಿಟ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಅದಕ್ಕೀಗ ಅರ್ಧ ಎಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಧ ಉಪ್ಪಷ್ಟು ತೆಂಗಿನಕಾಯಿನ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಬೇಕಿದ್ದರೆ ಹಾಕ್ಕೊಬೋದು ಅರಿಶಿನ ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಬಿತ್ಕೊ ಇಟ್ಕೊಳ್ಳೋಣ ಕುಕ್ಕರ್ಗೆ ಈಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಅರ್ಧದಷ್ಟು ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಅದಕ್ಕೆ ತೊಳೆದಿದ್ದಂಥ ಚಿಕನ್ನ ಇದ್ದೀನಿ ಚಿಕನ್ನೆಲ್ಲ ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಕಾಲು ಸಮೇತ ಚಿಕನ್ ಹಾಕಿದ್ದೀನಿ ಕಾಲು ಬೇಡ ಅಂದರೆ ಕಾಲು ತೆಗೆದು ಬರೀ ಚಿಕನ್ ಮಾತ್ರ ಹಾಕ್ಕೋಬೋದು ಕೆಲವರು ಕಾಲು ಹಾಕಲ್ಲ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಕುಕ್ಕರು ಸ್ವಲ್ಪ ಹಾಗೆ ಉಲ್ಟ ಮುಚ್ಚಿಬಿಟ್ಟು ಒಂದು ಎಂಟು ನಿಮಿಷದಷ್ಟು ಚಿಕನ್ ಬೇಯಿಸ್ಕೊಳ್ಳೋಣ ಚಿಕನ್ನಲ್ಲಿ ಬಿಟ್ಕೊಳ್ಳೋ ನೀರೆಲ್ಲ ಸ್ವಲ್ಪ ಹಿಂಗಬೇಕು ಹಂಗಾಗಿ ಬೇಯಿಸ್ಕೊಳ್ಳೋಣ ಈಗ ನೀರೆಲ್ಲ ಹಿಂಗಿದೆ ಅದಕ್ಕೀಗ ರುಬ್ಬಿರೋ ಅಂಥ ಮಸಾಲೆ ಇದ್ದೀನಿ ಮಸಾಲೆನ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮೊದಲೇ ಎಲ್ಲ ಹುರಿದೀವಿ ಹಾಗಾಗಿ ಮತ್ತೆ ಚಿಕನ್ನು ನೀರು ಹಾಕಿದ್ಮೇಲೆ ನಾವು ತುಂಬ ವಿಜಲ್ ಕೂಗ್ಸೋದ್ರಿಂದ ಹಸಿ ಖಾರನ ಹಂಗೆ ನೀರು ಹಾಕ್ಬಿಟ್ಟು ನಾವು ಬೇಯಿಸ್ಕೋಬೋದು ಈಗ ನಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳೋಣ ತುಂಬ ಗಟ್ಟಿನೂ ಬೇಡ ತುಂಬ ತೆಳುನೂ ಬೇಡ ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ ಹಾಗೆಯೇ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮೂರು ಸ್ಪೂರ್ನಷ್ಟು ಉಪ್ಪು ಹಾಕಿದ್ದೀನಿ ನಾನು ಈಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಹಾಗೆಯೇ ಒಂದು ಕುದಿ ಕುದಿಸ್ಕೊಳ್ತೀನಿ ಈಗ ಒಂದು ಕುದಿ ಕುದ್ದಿದೆ ಇದಕ್ಕೀಗ ಮೊಟ್ಟೆ ಭಾಗನ ಇದ್ದೀನಿ ಮೊದಲೇ ಹಾಕಿದರೆ ಮೊಟ್ಟೆಯೆಲ್ಲ ಕದ್ರೋಗುತ್ತೆ ಹಾಗಾಗಿ ಕುದಿಸ್ಬಿಟ್ಟು ಮೊಟ್ಟೆ ಇದ್ದೀನಿ ಈಗ ಇದನ್ನು ಕುಕ್ಕರು ಕ್ಲೋಸ್ ಮಾಡಿಬಿಟ್ಟು ಏಳರಿಂದ ಎಂಟು ವಿಜಲ್ ಕೂಗಿಸ್ತೀನಿ ಫಾರಮ್ ಕೋಳಿ ಬೇಯೋದೆಲ್ಲ ತುಂಬ ಲೇಟು ಹಾಗಾಗಿ ಜಾಸ್ತಿ ವಿಜಲ್ ಕೂಗಿಸ್ಬೇಕು ಈಗ ಚಿಕನ್ ಬೆಂದಿದೆ ಮೊಟ್ಟೆ ಕೂಡ ಬೆಂದಿದೆ ಪೀಸೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಮತ್ತೆ ನಾನು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತೀನಿ ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ ಮುದ್ದೆಗೆ ಅನ್ನಕ್ಕೆ ತುಂಬಾ ರುಚಿ ಕೊಡುತ್ತೆ